ಎಲ್ಲರೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ. ನಾನು ವೈಯಕ್ತಿಕವಾಗಿ ಹಾಗೂ ಶೇರ್ಬಿಂದ ಸಂಸ್ಥೆ ಪಾಂಡಿಚೇರಿ ಇವರ ಪರವಾಗಿ ತಮ್ಮೆಲ್ಲರನ್ನೂ ಈ 3 ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ. ನಾವು ನಮ್ಮ ಶೇರ್ಬಿಂದ ಸಂಸ್ಥೆ ಪಾಂಡಿಚೇರಿ ಇವರ ವತಿಯಿಂದ ZIIEI ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅನ್ನೋಂಥ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೀವಿ, ಒಂದು ಪ್ಲಾಟ್ಫಾರ್ಮನ್ನು ಕಲ್ಪಿಸಿದ್ದೀವಿ. ಇದರ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್ ಅಂತೇಳಿ, ಅಂದರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ. ನಾವು ಈ ವೇದಿಕೆ ಅಡಿನಲ್ಲಿ ಒಂದು ಮೂಲ ಉದ್ದೇಶ ಏನಂತೇಳಿದರೆ, ದೇಶಾದ್ಯಂತ ಸರ್ಕಾರಿ ಶಾಲೆಗಳ ನಡುವೆ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನಡುವೆ ನಾಲೆಡ್ಜ್ ಶೇರಿಂಗ್ ಆಗಲಿ, ಐಡಿಯಾ ಶೇರಿಂಗ್ ಆಗಲಿ, ಮಾಹಿತಿ ವಿನಿಮಯ ಆಗಲಿ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ನೆಟ್ವರ್ಕ್ ಥರ, ಸೇತುವೆ ಥರ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ZIIEI ಅನ್ನೋಂಥ ಒಂದು ಈ ವೇದಿಕೆಯ ಅಡಿನಲ್ಲಿ ನಾವು ದೇಶಾದ್ಯಂತ ರೂಪಾಂತರ ತರಬೇತಿಗಳನ್ನು ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಏರ್ಪಡಿಸಿ, ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಿಸಬೇಕು, ದಾಖಲಾತಿಯನ್ನು ಹೆಚ್ಚಿಸಬೇಕು, ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸಬೇಕು, ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು, ಮಕ್ಕಳ ಶಾಲೆ ಬಿಟ್ಟೋಗೋ ಪ್ರಮಾಣ ಕಡಿಮೆ ಮಾಡಬೇಕು, ಸಮುದಾಯದ ಸಹಭಾಗಿತ್ವವನ್ನು ಹೆಚ್ಚಿಸಬೇಕು, ಮತ್ತು ಈ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರುವಂಥ ಇತರೆ ಶಿಕ್ಷಕರಲ್ಲಿ ಹುಮ್ಮಸ್ಸನ್ನು ತುಂಬಬೇಕು ಅನ್ನೋಂಥ ಈ ಥರ ಅನೇಕ ಉತ್ತಮವಾದ ಉದ್ದೇಶಗಳನ್ನು ಇಟ್ಕೊಂಡು ಯಾವುದೇ ಖರ್ಚಿಲ್ಲದಂಗೆ ಶೂನ್ಯ ಬಂಡವಾಳದಲ್ಲಿ ಮಾಡಬಹುದಾದಂಥ ನವನವೀನ ಚಟುವಟಿಕೆಗಳನ್ನು, ಐಡಿಯಾಗಳನ್ನು ಅಥವಾ ಈ ವಿಚಾರಗಳನ್ನು ತಮ್ಮ ಶಾಲೆಗಳಲ್ಲಿ ಅಳವಡಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ. ಆ ಥರದ ಯಶಸ್ವಿ ಶಿಕ್ಷಕರು ನಮ್ಮ ಜೊತೆ ಹಂಚಿಕೊಂಡಿರುವಂಥ ಕೆಲವೊಂದು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋವಂಥ ವಿಚಾರ ಯಾವುದಂತೇಳಿದರೆ, ಬಡ್ಡಿಂಗ್ ರೈಟರ್ಸ್ ಅನ್ನೋವಂಥ ಕೇಸ್ ಸ್ಟಡಿಯ ಅಡಿನಲ್ಲಿ ಬರುವಂಥ ಆಡಿಯೋ ಬುಕ್ ಅನ್ನೋವಂಥ ಒಂದು ಐಡಿಯಾ, ಅಂದರೆ ವಿಚಾರ ಅಥವಾ ಚಟುವಟಿಕೆ. ನಮ್ಮ ಜೊತೆ ಈ ವಿಚಾರವನ್ನು ಹಂಚ್ಕೊಂಡಿರುವಂಥ ಶಿಕ್ಷಕರು ನಮ್ಗೆ ಹೇಳಿರುವಂಥದ್ದು ಇದನ್ನು ಎಲ್ಲ ಶಾಲೆಗಳಲ್ಲೂ ಅಳವಡಿಸ್ಕೋಬೋದು ಅಂತ. ಅವರು ಹೇಳಿರೋದು ಏನಂತೇಳಿದರೆ, ಈಗ ಮಕ್ಕಳು ಲೈಬ್ರರಿಗೆ ವಿಸಿಟ್ ಮಾಡೋದು, ಬುಕ್ಸ್ನ ಅಲ್ಲಿ ಓದೋದು, ಅದು ಅತ್ಯಂತ ಪ್ರಮುಖವಾದದ್ದು ಅನ್ನೋಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಸಪ್ರೇಟ್ ನೋಟ್ಬುಕ್ನ ಮಕ್ಕಳು ಮೇಂಟೈನ್ ಮಾಡ್ತಾರೆ. ಮಕ್ಕಳು ಲೈಬ್ರರಿನ ವಿಸಿಟ್ ಮಾಡಿದಾಗ ಇಂಪಾರ್ಟೆಂಟ್ ಕೋಟ್ಸ್, ಪ್ರೇಸಸ್, ಅಂದರೆ ಇಂಪಾರ್ಟೆಂಟ್ ಈ ಘೋಷವಾಕ್ಯಗಳು ಅಥವಾ ಯಾವುದಾದ್ರೂ ಇದು ಚಿತ್ರಗಳು ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಘಟನೆಗಳು, ಇಂಪಾರ್ಟೆಂಟ್ ವಾಕ್ಯಗಳು ಅಥವಾ ಇಂಪಾರ್ಟೆಂಟ್ ಘೋಷವಾಕ್ಯಗಳು ಈ ಥರದವು ನ ಮಕ್ಕಳು ಏನಲ್ಲಿ ನೋಡಿರ್ತಾರೆ ತಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂಥವನ್ನು ಆ ಸಪ್ರೇಟ್ ಏನು ನೋಟ್ಬುಕ್ಕು ಲೈಬ್ರರಿಗೋಸ್ಕರನೇ ಮೇಂಟೈನ್ ಮಾಡಿರ್ತಾರೆ, ಅದರಲ್ಲಿ ಬರ್ಕೊಂಬಂದಿರ್ತಾರೆ. ವಾರಕ್ಕೊಂದು ಸರಿ ಮಕ್ಕಳು ಲೈಬ್ರರಿಯ ಸಮಯವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರಾ ಅಂತೇಳಿ ಶಿಕ್ಷಕರು ಇವ್ಯಾಲ್ಯೇಟ್ ಮಾಡಬೇಕಾಗುತ್ತೆ. ವಾರಕ್ಕೊಂದು ಸರಿ ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳದನ್ನು ತಮ್ಮ ಮೊಬೈಲ್ನಲ್ಲಿ ವೀಡಿಯೋ ಮಾಡ್ತಾರೆ. ಮಗು ತಾನು ಲೈಬ್ರರಿನಲ್ಲಿ ಏನೇನನ್ನು ನೋಡಿ ಬರ್ಕೊಂಬಂದಿದೆ ತನ್ನ ನೋಟ್ಬುಕ್ಕಲ್ಲಿ ಆ ವಾರ ಪೂರ್ತಿ, ಅದನ್ನು ಹೇಳುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ, ಅದನ್ನು ಶಿಕ್ಷಕರು ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊತಾರೆ. ಇದರಿಂದ ಮಕ್ಕಳು ಲೈಬ್ರರಿ ಸಮಯವನ್ನು ಹೆಂಗೆ ಇದು ಬಳಸ್ಕೊಂಡಿದ್ದಾರೆ, ಉಪಯುಕ್ತವಾಗಿ ಬಳಸ್ಕೊಂಡಿದ್ದಾರೋ ಇಲ್ವೋ ನಮಗೆ ಇವ್ಯಾಲ್ಯೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮಕ್ಕಳು ಲೈಬ್ರರಿ ಸಮಯವನ್ನು ಉಪಯುಕ್ತವಾಗಿ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡುತ್ತೆ, ಅವರ ಕಲಿಕಾ ಮಟ್ಟ ಹೆಚ್ಚುತ್ತೆ. ಮತ್ತು ಲೈಬ್ರರಿ ಒಂದು ಪರಿಣಾಮಕಾರಿ ಕಲಿಕಾ ಮಾಧ್ಯಮವಾಗಿ ಲೈಬ್ರರಿ ಕೆಲಸ ಮಾಡಲಿಕ್ಕೆ, ಅಂದರೆ ಲೈಬ್ರರಿಯನ್ನು ಒಂದು ಉತ್ತಮವಾದ ಕಲಿಕಾ ಮಾಧ್ಯಮವಾಗಿ ಮಕ್ಕಳು ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋಂಥದ್ದು, ಈ ಥರದ ಅನೇಕ ಅನುಕೂಲತೆಗಳು ಇದರಿಂದ ಇದ್ದಾವೆ ಅನ್ನೋಂಥದ್ದು ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಚಾರ. ಇದು ತಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.